ಗದಗ ಪಿಡಿಓಗೆ ಹಾಲಸ್ವಾಮಿ ಶ್ರೀ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂಡರಗಿ ಪೊಲೀಸರಿಂದ ಹಾಲಸ್ವಾಮಿ ಶ್ರೀಗಳ ವಿಚಾರಣೆ ನಡೆಯತಾ ಇದೆ ವಿಜಯನಗರ ಜಿಲ್ಲೆಯ ಹಿರೇಹಡಗಲಿಯಲ್ಲಿ ಇರುವಂತ ಮಠ ಡಿವೈಎಸ್ಪಿ ತಮ್ಮರಾಯ ಸಿಪಿಐ ಮಂಜುನಾಥರಿಂದ ವಿಚಾರಣೆ ಆಗ್ತಾ ಇದೆ ಶಿರಹಟ್ಟಿ ಕ್ಷೇತ್ರದ ಬಿಜೆಪಿ ಟಿಕೆಟ್ ಕೊಡಿಸೋದಾಗಿ ವಂಚನೆಯನ್ನ ಮಾಡಿದ್ರು ಪಿಡಿಓರಿಂದ 1 ಕೋಟಿ ರೂಪಾಯಿ ಪಡೆದು ವಂಚನೆ ಆರೋಪ ಕುರಿತಾಗಿ ಹಾಲಸ್ವಾಮಿ ಅವರ ವಿಚಾರಣೆ ನಡೆಯತಾ ಇದೆ ಡಿವೈಎಸ್ಪಿ ತಮ್ಮರಾಯ ಮತ್ತು ಸಿಪಿಐ ಮಂಜುನಾಥ್ ಅವರಿಂದ ವಿಚಾರಣೆ ಆಗ್ತಾ ಇದೆ ಶಿರಹಟ್ಟಿ ಕ್ಷೇತ್ರದ ಬಿಜೆಪಿ ಟಿಕೆಟ್ ಅನ್ನು ಕೊಡಿಸೋದಾಗಿ ಇಲ್ಲಿಯೂ ಕೂಡ ವಂಚನೆಯನ್ನ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಎದುರಿಸ್ತಾ ಇರುವಂತ ಹಾಲಶ್ರೀ ಪಿಡಿಓರಿಂದ 1 ಕೋಟಿ ರೂಪಾಯಿನ ಪಡೆದಿರುವಂತ ಆರೋಪ ಇದೆ ಶ್ರೀಗಳ ವಿರುದ್ಧ ಸೆಪ್ಟೆಂಬರ್ 25 ರಂದು ದಾಖಲಾಗಿರುವಂತ ಎಫ್ಐಆರ್ ಗದಗ ಪಿಡಿಓಗೆ ಹಾಲಸ್ವಾಮಿ ಅವರು 1 ಕೋಟಿ ರೂಪಾಯಿ ವಂಚನೆಯನ್ನ ಮಾಡಿದ್ದಾರೆ ಅನ್ನುವಂತ ಆ ಒಂದು ಪ್ರಕರಣ ಆ ಒಂದು ಕೇಸ್ ಸೆಪ್ಟೆಂಬರ್ 25 ರಂದು ದಾಖಲಾಗಿತ್ತು ಈಗ ಆ ಕುರಿತಾಗಿ ವಿಚಾರಣೆ ನಡೆಯತಾ ಇದೆ ವಿಜಯನಗರ ಜಿಲ್ಲೆಯ ಹಿರೇಹಡಗಲಿಯಲ್ಲಿ ಇರುವಂತ ಮಠದ ಸ್ವಾಮೀಜಿ ಶ್ರೀಗಳು ಹಾಲಶ್ರೀ ಸ್ವಾಮೀಜಿ ಈಗ ಈ ಒಂದು ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ಶಿರಹಟ್ಟಿ ಕ್ಷೇತ್ರದ ಬಿಜೆಪಿ ಟಿಕೆಟ್ ಕೊಡಿಸೋದಾಗಿ 1 ಕೋಟಿ ರೂಪಾಯಿಯನ್ನ ಅವರು ಪಿಡಿಓನಿಂದ ಪಡೆದಿರೋ ಕುರಿತಾಗಿ ದಿನಾಂಕ 25/9/2023 ಮುಂಡರಗಿ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ವಂಚನೆ ಪ್ರಕರಣ ದಾಖಲಾಗಿತ್ತು ಸಂಜಯ್ ಚೌಡಾಳ್ ಇವರೊಬ್ಬರು ಪಿಡಿಓ ಸಸ್ಪೆಂಡ್ ಇರುವಂತವರು ಒಂದು ದೂರನ್ನು ಕೊಟ್ಟಿದ್ರು ಈ ದೂರಿನಲ್ಲಿ ಅಭಿನವ ಹಾಲಶ್ರೀ ಸ್ವಾಮಿ ಅವರು ತನಗೆ ಎಂಎಲ್ಎ ಟಿಕೆಟ್ ಕೊಡಿಸೋದಾಗಿ ಹೇಳಿ 1 ಕೋಟಿ ರೂಪಾಯಿ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಆ ಪ್ರಕಾರ ಮುಂಡರಗಿ ಪೊಲೀಸ್ ಸ್ಟೇಷನ್ ಅಪರಾಧ ಕ್ರಮಾಂಕ 158/73 ಪ್ರಕರಣ ದಾಖಲಾಗಿ ತನಿಖೆಯಲ್ಲಿತ್ತು ತನಿಖೆಯ ಸಮಯದಲ್ಲಿ ಈ ಪ್ರಕರಣದ ಆರೋಪಿತರಾದ ಅಭಿನವ ಹಾಲಶ್ರೀ ಸ್ವಾಮಿ ಅವರನ್ನು ನಿನ್ನೆ ಬೆಂಗಳೂರಿನಿಂದ ಮುಂಡರಗಿಗೆ ಕರೆದುಕೊಂಡು ಬಂದು ಮುಂಡರಗಿ ಮಾನ್ಯ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಪೊಲೀಸ್ 2 ದಿನಗಳ ಮಟ್ಟಿಗೆ ಎಸ್ಸಿ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಎಸ್ ಮಂಜುನಾಥ್ ಹಾಲಸ್ವಾಮಿ ಅವರ ವಿಚಾರಣೆಯನ್ನ ಕೆದಕ್ತಾ ಹೋದ್ರೆ ಸಾಕಷ್ಟು ರೀತಿಯಾದಂತ ವಿಚಾರಗಳು ಬಹಿರಂಗ ಆಗ್ತಾ ಇದೆ ಈಗ ಕೂಡ ತನಿಖೆ ಆಗ್ತಾ ಇದೆ ಈ ತನಿಖೆಯ ಬೆನ್ನಲ್ಲಿ ಯಾವೆಲ್ಲ ವಿಚಾರ ಮಾಹಿತಿ ಕಲೆ ಹಾಕಿದ್ರು ಪೊಲೀಸರು ಅಂತ ಶ್ವೇತಾ ಈಗ ಚೈತ್ರ ಅಂಡ್ ಗ್ಯಾಂಗ್ ವಂಚನೆ ಪ್ರಕರಣದ ಬಳಿಕ ಗದಗ್ನ ಪಿಡಿಓಗೆ ಹಾಲಸ್ವಾಮಿ ವಂಚನೆ ಮಾಡಿದಾನೆ ಅನ್ನುವಂತದ್ದು ಈಗ ಪ್ರಾಥಮಿಕ ತನಿಖೆಯಿಂದ ಮತ್ತೆ ವಂಚನೆಗೊಳಗಾದಂತ ಪಿಡಿಓ ಕೂಡ ಈಗ ದೂರು ಕೂಡ ದಾಖಲು ಮಾಡಿರತಕ್ಕಂತದ್ದು ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗದಗ್ನ ಮುಂಡರಗಿ ಪೊಲೀಸರಿಂದ ಹಾಲಸ್ವಾಮಿ ಪಂಚನಾಮೆ ಕೂಡ ನಡೆದಿರತಕ್ಕಂತದ್ದು ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಹಿರೇಹಡಗಲಿಯ ಹಾಲಸ್ವಾಮಿ ಮಠದ ಬಳಿ ಇಂದು ಪೊಲೀಸರು ಕೂಡ ಪಂಚನಾಮೆ ಮಾಡಿದ್ದಾರೆ ಅಲ್ದೇನೆ ಡಿವೈಎಸ್ಪಿ ತಮ್ಮರಾಯ್ ಪಾಟೀಲ್ ಸಿಪಿಐ ಮಂಜುನಾಥ್ ಕುಸ್ಕಲ್ ನೇತೃತ್ವದಲ್ಲಿ ಈ ಒಂದು ವಿಚಾರಣೆ ಕೂಡ ನಡೀತಾ ಇರತಕ್ಕಂಥದ್ದು ಪಿಡಿಓ ಸಂಜಯ್ ಚಡ್ಚಾಳ್ ಅನ್ನುವಂತಹ ಪಿಡಿಓನಿಂದ ಕೂಡ 1 ಕೋಟಿ ರೂಪಾಯಿ ಪಡೆದ್ಬಿಟ್ಟು ವಂಚನೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಈ ಒಂದು ಪ್ರಕರಣದ ಹೈಲೈಟ್ ಅಂತಾನೆ ಹೇಳ್ಬೋದು ಶಿರಹಟ್ಟಿ ಕ್ಷೇತ್ರಕ್ಕೆ ಬಿಜೆಪಿ ಟಿಕೆಟ್ ಕೊಡಿಸೋದಾಗಿ ಏನೊಂದು ಹಾಲಸ್ವಾಮಿ ಅವರು ಆ ಪಿಡಿಓಗೆ ವಂಚನೆಯನ್ನ ಮಾಡಿರ್ತಾರೆ ಕೋಟಿ ಏನು ಡೀಲ್ ಆಯ್ತು ಅಂತ ಅಂತದೇ ಪ್ರಕರಣ ಕೂಡ ಈ ಒಂದು ಎರಡನೇ ಪ್ರಕರಣ ಹಾಲಸ್ವಾಮಿ ಮೇಲೆ ಕೇಳಿ ಬಂದಿರತಕ್ಕಂಥದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಲಸ್ವಾಮಿಗಳನ್ನ ಏನು ನಮ್ಮ ಹೂವಿನಹಡಗಲಿಯ ಮಠಕ್ಕೆ ಕರೆತರ್ತಾರೆ ಆ ಕರೆತರತಕ್ಕಂತ ಸಂದರ್ಭದಲ್ಲಿ ಹಾಲಸ್ವಾಮಿ ಅವರ ಮುಖದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಆ ವಿಡಿಯೋವನ್ನ ಗಮನಿಸೋದಾದ್ರೆ ಎಲ್ಲೋ ಒಂದ್ ಕಡೆ ಅವರ ಸಪ್ಪೆ ಮುಖವನ್ನ ನಾವು ನೋಡ್ಬೋದು ಯಾಕಂದ್ರೆ ಇದು ಎರಡನೇ ಪ್ರಕರಣ ಅವ್ರ ಮೇಲೆ ದಾಖಲಾಗಿರ್ತಕ್ಕಂಥದ್ದು ಒಂದರ ಮೇಲೆ ಒಂದರಂತ ಪ್ರಕರಣಗಳು ದಾಖಲಾಗ್ತಾ ಇರತಕ್ಕಂಥದ್ದು ಹೀಗಾಗಿ ಇದೇ ಪ್ರಕರಣ ಏನಿದೆ ಶ್ರೀಗಳ ವಿರುದ್ಧ ಈಗ ಸೆಪ್ಟೆಂಬರ್ 25ನೇ ತಾರೀಕು ಎಫ್ಐಆರ್ ಕೂಡ ದಾಖಲಾಗುತ್ತೆ ಹಾಲಶ್ರೀಗಳ ವಿಚಾರಣೆಗಾಗಿ ಈಗ ಸುಪರ್ದಿಗೆ ಪೊಲೀಸರು ಕೂಡ ಕೇಳ್ತಾರೆ ಅಂದ್ರೆ ಈಗ ಒಂದ್ ಕಡೆ ಸಿಸಿಬಿ ಅವರು ಏನು ಹಾಲಸ್ವಾಮಿ ಅವರನ್ನ ಏನು ತನಿಖೆ ಮಾಡ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ ಈ ಕಡೆ ಮುಂಡರಗಿ ಪೊಲೀಸರು ಕೂಡ ನಮ್ಮ ಸುಪರ್ದಿಗೆ ಕೊಡ್ರಿ ಅನ್ನುವಂಥದ್ದು ಕೂಡ ಆ ಮುಂಡರಗಿ ಪೊಲೀಸರು ಕೂಡ ಕೇಳಿರ್ತಕ್ಕಂಥದ್ದು ಈಗ ಹಾಲಶ್ರೀಗಳು ಮುಂಡರಗಿ ಪೊಲೀಸ್ ಅವರ ವಶದಲ್ಲಿ ಇರ್ತಕ್ಕಂಥದ್ದು ವಿಚಾರಣೆಗಾಗಿ 2 ದಿನ ಅವಕಾಶ ಕೂಡ ಕೊಟ್ಟಿರ್ತಕ್ಕಂಥದ್ದು ಜಿಎಂಎಫ್ಸಿ ಕೋರ್ಟ್ ಹಾಗಾಗಿ ಒಟ್ಟಾರೆ ಈ ಪ್ರಕರಣಗಳನ್ನ ನೋಡೋದಾದ್ರೆ ಶ್ವೇತಾ ಒಂದರ ಮೇಲೆ ಒಂದರಂತೆ ಪ್ರಕರಣಗಳು ದಾಖಲಾಗ್ತಾ ಇವೆ ಹೀಗಾಗಿ ಈ ಪ್ರಕರಣ ಯಾವ ಮಟ್ಟಕ್ಕೆ ತಿರುಗುತ್ತೆ ಮತ್ತೆ ಈ ಒಂದು ಪ್ರಕರಣ ನಂತರ ಇನ್ನಿಷ್ಟು ಪ್ರಕರಣಗಳು ಕೂಡ ತನಿಖೆಯಿಂದಷ್ಟೇ ಹೊರಬರಲಿವೆ ಅನ್ನುವಂತಹ ಮಾತುಗಳು ಕೂಡ ಸಾರ್ವಜನಿಕ ವಲಯಗಳಲ್ಲಿ ಕೇಳಿ ಬರ್ತಾ ಇರತಕ್ಕಂಥದ್ದು ಶ್ವೇತಾ ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ